ಹೆಣ್ಮಗು ಜೀವನದ ಚರಿತ್ರೆನ ಅಸಹಾಯಕತೆನ ಮಾತಾಡೋದ್ರಲ್ಲಿ ಖುಷಿ ಪಟ್ಟಾಗ ಏನೂ ನೀವು ಸಾಧಿಸಕ್ ಆಗಲ್ಲ. ಅದು ಚರಿತ್ರೆನೆ ನಿಮ್ಗೆ ಹೇಳುತ್ತೆ. ರಾಮಾಯಣ ಚರಿತ್ರೆ ಹೋದಾಗ ರಾಮಾಯಣದಲ್ಲಿ ಸೀತೆಗೆ ಅವಮಾನ ಆದಾಗ ಅವಮಾನ ಮಾಡಿರುವಂತವ್ರು ಉಳ್ಕೊಂಡ್ರ, ಸೀತೆಯ ಗೌರವವನ್ನು ಉಳಿಸಿದವರು ಚರಿತ್ರೆ ಉಳ್ಕೊಂಡ್ರ, ಮತ್ತೆ ಮಹಾಭಾರತಕ್ಕೆ ಬಂದಾಗ ಪಾಂಡವರು ಸೀತೆಗೆ ಅವಮಾನ ಆದ್ರು, ದ್ರೌಪದಿಗೆ ಅವಮಾನ ಆಗ್ತಾ ಇದ್ದಾಗ ತಲೆ ಬಗ್ಸಿದ್ರ, ದ್ರೌಪದಿಗೆ ಅವಮಾನ ಆಗ್ತಾ ಇದ್ದಾಗ ನಕ್ಕವರು ಸೀರೆ ಎಳೆದವರು ಯಾವ ಸ್ಥಿತಿಗೆ ಬಂದ್ರು ಅಂತಂದ್ಬಿಟ್ಟು ಚರಿತ್ರೆನೇ ಹೇಳೋದು. ಆಮೇಲೆ ಈಗೂ ನಮ್ಮ ಕುಟುಂಬಗಳಲ್ಲಿ ಪದ್ಧತಿ ಇದೆ. ಈಗೂ ಕೂಡ ಒಂದ್ ಹೆಣ್ಮಗು ಅವಮಾನ ಆಗುವಷ್ಟರಲ್ಲಿ ತಂದೆ ಮನೆ ಹೇಗಿದೆ ಅಂತ ಹುಡುಕ್ತಾರೆ. ನಿಜನ ಒಂದ್ ಹೆಣ್ಮಗುಗೆ ಅವಮಾನ ಆಗುವಷ್ಟರಲ್ಲಿ ತಂದೆ ಹೇಗಿದ್ದಾರೆ, ಜೊತೆ ಹುಟ್ಟಿರೋ ಅಣ್ಣ ಹೇಗಿದ್ದಾರೆ ಅಂತ ಹುಡುಕ್ತಾರೆ, ಯೋಚನೆ ಮಾಡಿ. ಆದ್ರೆ ಯಾರಿಗೂ ಆ ಕವಿತರ ಬರಲ್ಲ. ಯಾರಾದ್ರೂ ಕೂತಿರ್ಲಿ ಮಾತಾಡಿದವರು, ಇನ್ ಯಾರಿಗೂ ಒಂದು ಹೆಣ್ಣಿನ ಚರಿತ್ರೆನ ಅಪಮಾನ ಮಾಡ್ತಾ ಇದೀವಿ ಅನ್ನೋದನ್ನು ನೋವು ಯಾರಿಗೂ ಬರಲ್ಲ. ಆದ್ರೆ ಆ ತಾಯಿ ಮಾತ್ರ ಅನ್ಸುತ್ತೆ, ನನ್ನ ಅಣ್ಣ ಎಲ್ಲಿದ್ದಾನೆ, ಜೊತೆ ಹುಟ್ಟಿರೋನು ಎಲ್ಲಿದ್ದಾನೆ, ನನ್ಗೆ ಅವಮಾನ ಆಗ್ತಿದೆ, ನನ್ಗೆ ಬಹಳ ಜವಾಬ್ದಾರಿ ಇದೆ, ನಾನು ನಡಿಬೇಕು, ಮುಂದೆ ಸಾಕ್ಬೇಕು, ಬದುಕ್ಬೇಕು ನನ್ನ ಬದುಕು. ಆ ಅವಮಾನದಲ್ಲಿ ಅವನು ಜೀವನನ ಸಾಗಿಸ್ತಾನೆ. ಅದೇ ತರ ಸೀತೆ ಕೂಡ ತನ್ನ ಮಕ್ಕಳ ಜನ್ಮ ಕೊಡ್ತಾಳೆ, ಅವಮಾನ ಆಗುತ್ತೆ, ಗುರುಕುಲ ನೋಡ್ಕೊಂತಾಳೆ, ಆಶ್ರಯ ಪಡಿತಾಳೆ. ಸತ್ಯ ಕಥೆಗಳು ದಂತ ಕಥೆಗಳು ಗೊತ್ತಿಲ್ಲ. ಪ್ರತಿಯೊಂದು ಹೆಣ್ಣಿಗೂ ಕೂಡ ಚರಿತ್ರೆ ಬಗ್ಗೆ ಮಾತಾಡುವಂತ ಸ್ವತಂತ್ರ ಯಾರಿಗಿರುತ್ತೋ ಆ ಸ್ವತಂತ್ರ ಆ ಗೌರವ ಉಳಿಸೋದ್ರಲ್ಲೂ ಇರ್ಬೇಕು. ಹೌದು, ಅಸಹಾಯಕಳಾದಾಗ ಅವಳು ತಪ್ಪೇ ಮಾಡಿದಾಳೋ ಇಲ್ವೋ, ಅವಳ ಚರಿತ್ರೆಯನ್ನ ನೀವು ಅಪಚಾರ ಮಾಡಿ ಖಂಡಿತ ನೀವು ಏನೂ ಉದ್ಧಾರ ಆಗಕ್ಕಾಗಲ್ಲ. ಅವಳ ಚರಿತ್ರೆನ ಎರಡು ದಿನ ಮಾತಾಡ್ಬೋದು, ಅಸಹಾಯಕತೆಯಿಂದ ಅಂಗಿಸ್ಬೋದು, ಆದ್ರೆ ಅವಳ ಜೀವನ ಅವಳ ಚರಿತ್ರೆ ಕಳ್ಕೊಳ್ಳೋಂಥದ್ರಲ್ಲಿ ಇರಲ್ಲ. ಆ ಕೃತಜ್ಞತೆ ಸ್ವಭಾವ ಯಾಕೆ ಇಟ್ಕೊಂಡಿದ್ದಾಳೆ, ಯಾರ ಮೇಲೆ ಇಟ್ಕೊಂಡಿದ್ದಾಳೆ, ಯಾಕೆ ತಲೆ ಬಗ್ಗಿಸ್ತಾಳೆ, ಚರಿತ್ರೆನ ಕಳೀತಾ ಇರ್ತಾರೆ ಗಂಡಸರು. ಆದ್ರೆ ಅದೇ ಚರಿತ್ರೆನ ಹೆಣ್ಮಗು ನಿಂತು ಕಳೆದ್ರೆ ಎಲ್ಲೂ ಹೋಗ್ತೀರಾ, ನಿಮ್ ಮುಖ ಎಲ್ಲಿಟ್ಕೋತೀರಾ, ಎಲ್ಲಿಟ್ಕೋತೀರಾ, ಯೋಚನೆ ಮಾಡಿ. ಚರಿತ್ರೆ ನಿಮ್ಗೆ ಎಷ್ಟು ಮುಖ್ಯನೋ ನಮಗೂ ಅಷ್ಟೇ ಮುಖ್ಯ. ಸಮಾಜದಲ್ಲಿ ಹೆಣ್ಣಿಗೆ ಚರಿತ್ರೆ ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ಅವಳು ಜೀವನದಲ್ಲಿ ಒಂದು ಒಂದು ಹಂತಕ್ಕೆ ಬರಬೇಕು ಅಂತಂದಾಗ ಒಂದು ಜವಾಬ್ದಾರಿಯನ್ನ ನಿಭಾಯಿಸ್ಬೇಕು ಅಂತಂದಾಗ ತನ್ನ ಜೀವನದಲ್ಲಿ ಗುರಿ ಮುಟ್ಟಬೇಕು ಅಂದಾಗ ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತಂದಾಗ ಅಸಹಾಯಕಳಾಗಲ್ಲ. ತನಗೆ ಒಂದೊಂದೇ ಮೆಟ್ಲು ಬೇಕು ಅಂತ ಕೇಳ್ತಾರೆ. ಒಂದಿನ ತಂದೆ ಆಶ್ರಯದಲ್ಲಿ, ಇನ್ನೊಂದಿನ ಒಡಹುಟ್ಟಿದವರ ಆಶ್ರಯದಲ್ಲಿ, ಇನ್ನೂ ಸ್ವಲ್ಪ ದಿನ ಗಂಡನ ಆಶ್ರಯದಲ್ಲಿ, ಇನ್ನೂ ಕೆಲವೊಂದು ಸಂದರ್ಭಗಳು ಸಮಾಜ ತನ್ನ ಚರಿತ್ರೆನ ಮಾತಾಡ್ತಾ ಅಸಹಾಯಕತೆಯಿಂದ ನೋಡ್ತಾ ಇದ್ದಾಗ ಅದನ್ನು ಮೆಟ್ಟಿ ನಿಲ್ಲುವಾಗ ಒಬ್ಬ ಗುರುವಿನ ಆಶ್ರಯದಲ್ಲಿ ಕೂಡ ಒಂದು ಹೆಣ್ಣು ಅವಲಂಬಿಸ್ತಾಳೆ, ಒಬ್ಬ ಗುರುಗಳ ಮಾರ್ಗದರ್ಶನ ಬೇಕಾಗುತ್ತೆ. ಯಾಕಂದ್ರೆ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ, ಹೆಣ್ಮಕ್ಕಳು ಬಹಳ ಗೌರವ ಇಟ್ಕೊಂಡಿರ್ತಾರೆ ಗಂಡ್ಮಕ್ಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.